ನಮಸ್ಕಾರ, ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ. ನಾನು ಒಂದು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಬ್ರೆಸ್ಟ್ ಆಗ್ಮೆಂಟೇಷನ್ ಇನ್ ಟ್ರಾನ್ಸ್ ವುಮೆನ್ ಅಲ್ಲಿ. ಈಗ ಯಾರು ಗಂಡಸರಿಂದ ಹೆಣ್ಮಕ್ಳು ಆಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ, ಟ್ರಾನ್ಸ್ ವುಮೆನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ನಾವು ಒಂದು ಟಾಪ್ ಸರ್ಜರಿ ಅಂದರೆ ಬ್ರೆಸ್ಟ್ ಆಗ್ಮೆಂಟೇಷನ್ ಸರ್ಜರಿ ಮಾಡ್ತೀವಿ. ಇದೊಂದು ರಿವರ್ಸಬಲ್ ಪ್ರೊಸೀಜರ್. ಈ ಪ್ರೊಸೀಜರ್ ಒಂದು ಪೇಪರ್ ವರ್ಕ್, ಅದಕ್ಕೊಂದು ಪೇಪರ್ ವರ್ಕ್ ಇದೆ. ಆ ಪೇಪರ್ ವರ್ಕ್ ಮುಗೀತು ಅಂತಂದಿದ್ರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಸ್ಪೆಷಲ್ ರೂಮಿಂದನೇ ಒಂದು ಬ್ರೆಸ್ಟ್ ಆಗ್ಮೆಂಟೇಷನ್ ವಿತ್ ಸಿಲಿಕಾನ್ ಇಂಪ್ಲಾಂಟ್ಸ್ ಅಂತ ಹೇಳಿ ಮಾಡ್ತೀವಿ. ಈ ಪ್ರೊಸೀಜರಲ್ಲಿ ಪೂರ್ತಿ ಸುನ್ನು ಮಾಡಿ ಒಂದು ಸಣ್ಣ ಕಟ್ಟಲ್ಲಿ ನಾವು ಸಿಲಿಕಾನ್ ಇಂಪ್ಲಾಂಟ್ ಅಂತ ಹಾಕ್ತೀವಿ. ಸಿಲಿಕಾನ್ ಇಂಪ್ಲಾಂಟ್ ಹಾಕಿದ ಮೇಲೆ ನೀವು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಸ್ಪೆಷಲ್ ರೂಮಲ್ಲಿ ತಂದು ಒಂದು 2 to 3 hours ಆದಮೇಲೆ ಊಟ ಎಲ್ಲ ಮಾಡ್ಬೋದು, ಎದ್ದು ತಿರುಗಾಡ್ಬೋದು, ಮೋಸ್ಟ್ ಆಫ್ ದಿ ಕೆಲಸ ಎಲ್ಲ ಮಾಡ್ಬೋದು. ಸೇಮ್ ಡೇ ಈವ್ನಿಂಗ್ ನಾವು ಮನೆಗೆ ಕಳಿಸ್ತೀವಿ. ತುಂಬ ಜನಕ್ಕೆ ನಾವು ಕೇಳಿದವರಿಗೆ ಅವ್ರಿಗೇನು ಪೇನ್ ಇರೋದಿಲ್ಲ, ಒಂದು ಟೈಟ್ ಜಸ್ಟ್ ಟೈಟ್ನೆಸ್ ಇರುತ್ತೆ, ಎದೆ ಭಾಗ ಟೈಟ್ ಆಗ ಅನಿಸುತ್ತೆ, ಅದು ಬಿಟ್ಟಿದ್ರೆ ಬೇರೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಅವರು ಎಲ್ಲ ಕೆಲಸ ಮಾಡ್ಬೋದು. ರಿಕವರಿ ಹೆಂಗಿರುತ್ತೆ ಅಂತಂದಿದ್ರೆ 2nd-3rd day ನೀವೆಲ್ಲ ಕೆಲಸ ಮಾಡ್ಬೋದು, ಒಂದು ಸ್ಪೋರ್ಟ್ಸ್ ಕೂಡ ಹಾಕ್ಕೊಂಡು. ರೇರ್ಲಿ ನಾವು ನೋಡ್ತೀವಿ ಸ್ವಲ್ಪ ಜನಕ್ಕೆ ಸ್ವಲ್ಪ ಪೇನ್ ಇರ್ಬೋದು, ಬ್ಲಡ್ ಕಲೆಕ್ಷನ್ ಆಗ್ಬೋದು, ಇಂಪ್ಲಾಂಟ್ ಇನ್ಫೆಕ್ಷನ್, ಅದು ತುಂಬ ರೇರ್, ತುಂಬ ರೇರ್. ಈಗೆಲ್ಲ ನಾವು ಮಾಡ್ಯುಲರ್ ಓಟಿಯಲ್ಲಿ ಮಾಡ್ತೀವಿ, ಆ್ಯಂಟಿಬಯೋಟಿಕ್ ಟೆಸ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಯಾವುದೇ ಥರ ಇನ್ಫೆಕ್ಷನ್ ಕಾಣೋದೇ ಇಲ್ಲ. ಆಮೇಲೆ ಇಂಪ್ಲಾಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅದು ತುಂಬ ಥಿನ್ ಇದ್ದವರಿಗೆಲ್ಲ ಇಂಪ್ಲಾಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಆಗ್ಬೋದು. ಆ ಥರ ಏನಾದರೂ ಆಗ್ತಾ ಇದ್ರೆ ಅನಿಸಿದರೆ ನಾವು ಒಂದು ಸ್ಪೆಷಲ್ ಸ್ಯೂಚರಿಂಗ್ ಟೆಕ್ನಿಕ್ ಇದೆ, ಇಂಟರ್ನಲ್ ಬ್ರಾ ಟೆಕ್ನಿಕ್ ಅಂತಿದೆ, ಆ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡ್ತೀವಿ. ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ನಮ್ಮ ಆಫೀಸ್ ನಂಬರ್ 9072717444ಗೆ ಕರೆ ಮಾಡ್ಬೋದು. ಧನ್ಯವಾದ.